ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಪ್ರವೀಣ. ಇವತ್ತು ನನ್ನ ಇನ್ಸ್ಟಾಗ್ರಾಮ್ ಹಾಗೂ ಫೇಸ್ಬುಕ್ ಅಕೌಂಟ್ನಿಂದ ನಾನು ನಿಮಗೆ ಒಂದು ವಿಷಯನ ತಿಳಿಸೋಣ ಅಂತ ಇಚ್ಛೆ ಪಡ್ತೀನಿ. ಸೊ ಆ ವಿಷಯನ ನಾನು ಕಥೆಯ ಸ್ವರೂಪವಾಗಿ ನಿಮಗೆ ಹೇಳಕ್ಕೆ ಹೊರಟಿದ್ದೀನಿ. ಸೊ ಈ ಕಥೆಯನ್ನು ನೀವು ಕೇಳಿರ್ತೀರ, ಆದರೆ ಕೇಳಿದರೆ ನೀವು ಆಂಗ್ಲ ಭಾಷೆಯಲ್ಲಿ ಕೇಳಿರ್ತೀರ. ಸೊ ಆಂಗ್ಲ ಭಾಷೆಯಿಂದ ನಾನು ಇವತ್ತು ನಿಮಗೆ ಕನ್ನಡದಲ್ಲಿ ಈ ಕಥೆಯನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಏನಂದರೆ, ಒಂದು ಊರಲ್ಲಿ ಒಬ್ಬ ಕೋಟ್ಯಾಧೀಶ್ವರ ಇರ್ತಾನೆ. ಅವನಿಗೆ ಅಷ್ಟು ಆಸ್ತಿ, ಅಂತಸ್ತು, ವೈಭೋಗ ಎಲ್ಲದೂ ಇರುತ್ತೆ. ಆದರೆ ಅವನಿಗೆ ಒಂದು ಸಮಸ್ಯೆ ಇರುತ್ತೆ. ಇದನ್ನೇ ಅಲ್ವಾ ಹೇಳೋದು, ಎಷ್ಟೇ ಆಸ್ತಿ ಇದ್ದರೂ, ಎಷ್ಟೇ ಐಶ್ವರ್ಯ ಇದ್ದರೂ, ಎಷ್ಟೇ ಅಂತಸ್ತು ಇದ್ದರೂ ಆತನಿಗೆ ಒಂದು ಸಮಸ್ಯೆ ಇರುತ್ತೆ. ಹಾಗೆಯೇ ನಾನು ಹೇಳಲು ಹೊರಟಿರುವ ವಿಷಯದಲ್ಲಿರುವ ವ್ಯಕ್ತಿಗೆ ಒಂದು ಸಣ್ಣ ಸಮಸ್ಯೆ ಇರುತ್ತೆ. ಆ ಸಮಸ್ಯೆ ಏನಂದರೆ, ತೀವ್ರ ಕಣ್ಣು ನೋವಿನ ಸಮಸ್ಯೆ. ಆತನಿಗೆ ಅದೆಷ್ಟು ಕಣ್ಣು ನೋವು ಅಂದರೆ ನಿದ್ದೆಯೇ ಬರುವುದಿಲ್ಲ, ಹಾಗೂ ಯಾವ ವಸ್ತುವನ್ನು ಆತ ಒಂದು ನಿಮಿಷಕ್ಕಿಂತ ಹೆಚ್ಚಿನ ಕಾಲ ನೋಡೋದಕ್ಕೆ ಸಾಧ್ಯನೇ ಇಲ್ಲ. ಅಂತಹ ಒಂದು ಕಣ್ಣು ನೋವಿನ ಸಮಸ್ಯೆ, ತೀವ್ರ ಉರಿ, ಇಂತಹ ಒಂದು ಸಮಸ್ಯೆಯಲ್ಲಿ ಆತ ಬಳಲ್ತಾ ಇರ್ತಾನೆ. ಸೊ ಈ ಸಮಸ್ಯೆಯನ್ನು ಅವನು ಎಲ್ಲ ವೈದ್ಯರುಗಳು ಹಾಗೂ ಪಂಡಿತರು ಎಲ್ಲರ ಬಳಿ ತೋರಿಸಿರ್ತಾನೆ. ಆದರೆ ಆ ಸಮಸ್ಯೆಗೆ ಅವನಿಗೆ ಪರಿಹಾರ ಸಿಕ್ಕಿರುವುದಿಲ್ಲ. ಸೊ ಹೀಗೆ ಇರಬೇಕಾದ್ರೆ, ಅವನು ಹೀಗೆ ನನ್ನ ಕಣ್ಣು ನೋವಿನ ಸಮಸ್ಯೆಯನ್ನು ದೂರಗೊಳಿಸೋದು ಅಂತ ಯೋಚನೆ ಮಾಡ್ತಿರಬೇಕಾದ್ರೆ, ಆತನಿಗೆ ಒಬ್ಬ ಕಣ್ಣಿನ ವೈದ್ಯ ಅಂದರೆ ಒಬ್ಬ ಪಂಡಿತ ಆತನಿಗೆ ಗೊತ್ತಾಗತ್ತೆ. ಈ ಥರ ಒಬ್ಬ ಕಣ್ಣು ನೋವಿನ ಒಬ್ಬ ಪಂಡಿತ ಇದ್ದಾರೆ, ಅವರ ಬಳಿ ಹೋದರೆ ತನ್ನ ಕಣ್ಣು ನೋವು ಸರಿಯಾಗಬಹುದು ಎಂದು ಅಂದುಕೊಳ್ತಾ ಆತ ಆ ಪಂಡಿತನ ಬಳಿ ಹೋಗ್ತಾನೆ. ಆ ಪಂಡಿತನ ಬಳಿ ಹೋಗಿ ಹೇಳಿಕೊಳ್ತಾನೆ, ತನ್ನೆಲ್ಲ ಕಷ್ಟವನ್ನು ಹೇಳಿಕೊಳ್ತಾನೆ. ಪಂಡಿತರೇ, ಹೀಗೆ ನನ್ನ ಕಣ್ಣು ತುಂಬ ನೋಡ್ತಾ ಇದೆ, ಎಲ್ಲೂ ನೋಡೋಕ್ಕಾಗ್ತಾಯಿಲ್ಲ, ಒಂದು ನಿಮಿಷಕ್ಕಿಂತ ಹೆಚ್ಚಿನ ಕಾಲ ನಾನು ಯಾವುದನ್ನು ನೋಡೋಕ್ಕಾಗ್ತಾಯಿಲ್ಲ, ತುಂಬ ಕಣ್ಣಿನ ಉರಿ ಆಗುತ್ತದೆ, ರಾತ್ರಿ ನಿದ್ದೆ ಬರ್ತಾ ಇಲ್ಲ, ಏನು ಮಾಡೋದು ನಾನು? ಎಲ್ಲ ಆಸ್ಪತ್ರೆಗಳಿಗೆ ನಾನು ಭೇಟಿ ಕೊಟ್ಟೆ, ಯಾರು ನನ್ನ ಸಮಸ್ಯೆಯನ್ನು ನಿವಾರಣೆ ಮಾಡ್ತಾಯಿಲ್ಲ. ಪಂಡಿತರೆ, ದಯಮಾಡಿ ನೀವಾದರೂ ನನ್ನ ಸಮಸ್ಯೆಯನ್ನು ನಿವಾರಣೆ ಮಾಡಿ ಅಂತೇಳಿ ಕೋರಿಕೊಳ್ಳುತ್ತಾನೆ. ಆಗ ಪಂಡಿತ ಒಂದು ಆತನ ಸಮಸ್ಯೆಗೆ ಸೂಕ್ತ ಸಲಹೆಯನ್ನು ಕೊಡ್ತಾನೆ. ಅದು ಏನಂದರೆ, ಓ ಶ್ರೀಮಂತ, ನೀನು 2 ವಾರಗಳ ಕಾಲ ಕೇವಲ ಹಸಿರು ಬಣ್ಣವನ್ನು ನೋಡಬೇಕು. ಅಂದರೆ ಬೆಳಿಗ್ಗೆ ಎದ್ದಾಗಿನಿಂದ ರಾತ್ರಿ ಮಲಗುವವರೆಗೂ ನೀನು ಬರೀ ಹಸಿರು ಬಣ್ಣವನ್ನು ಮಾತ್ರ ನೋಡ್ತಾ ಇರಬೇಕು, ಬೇರೆ ಯಾವುದೇ ಬಣ್ಣವನ್ನು ನೀನು ನೋಡಬಾರದು. ಹೀಗೆ ನೀನು 2 ವಾರಗಳ ಕಾಲ ಮಾಡಿದರೆ ಅಂದರೆ ನಿನ್ನ ಸಮಸ್ಯೆ ಸಂಪೂರ್ಣ ನಿವಾರಣೆ ಆಗುತ್ತೆ ಅಂತೇಳಿ ಹೇಳಿ ಕಳಿಸ್ತಾನೆ. ಸೊ ಈ ಮಾತಿನಿಂದ ಆ ಶ್ರೀಮಂತ ತುಂಬಾ ಖುಷಿಯಿಂದ ಹೊರಡ್ತಾನೆ. ಹೊರಟು ಆತನ ಪಂಡಿತ ಹೇಳಿದ ಚಿಕಿತ್ಸೆಯನ್ನು ಸ್ಟಾರ್ಟ್ ಮಾಡ್ಕೊಳ್ತಾನೆ. ಸ್ಟಾರ್ಟ್ ಮಾಡಿಕೊಂಡು ಆಗತ್ತೆ, ಒಂದು ವಾರಗಳ ಕಾಲ ಕಳೆಯುತ್ತೆ. 1 ವಾರಗಳು ಕಳೆದ ನಂತರ ಈ ಆಯುರ್ವೇದಿಕ್ ಪಂಡಿತ ಯಾರಿರ್ತಾನೆ, ಕಣ್ಣಿನ ಸಮಸ್ಯೆಯನ್ನು ನಿವಾರಣೆ ಮಾಡುವ ಪಂಡಿತ ಇರ್ತಾನಲ್ಲ, ಆತ ಒಂದು ದಿನ ಆಗರ್ಭ ಶ್ರೀಮಂತನ ಮನೆಯ ಮುಂದುಗಡೆ ನಡ್ಕೊಂಡು ಹೋಗ್ತಾ ಇರ್ತಾನೆ. ನಡ್ಕೊಂಡು ಹೋಗ್ತಾ ಇರಬೇಕಾದ್ರೆ ಆ ಮನೆ ಕಾಣಿಸುತ್ತೆ. ಮನೆ ಕಾಣಿಸಿ, ಓ, ಈತ ಈ ಮನೆ ಆ ವ್ಯಕ್ತಿ ನನ್ನ ಸಮಸ್ಯೆ ಎಂದು ನೋಡ್ಲಿಕ್ಕೆ ಬಂದಿದ್ದಲ್ಲ, ಆತನ ಮನೆಯಲ್ಲ, ನಾನು ಒಂದು ಸಲ ಆತನ ಮನೆಗೆ ಹೋಗೋಣ ಅಂತೇಳಿ ಆ ಮನೆಯೊಳಗೆ ಹೋಗ್ತಾನೆ. ಆ ಮನೆಯೊಳಗೆ ಹೋದ ತಕ್ಷಣ ಆ ಮನೆಯನ್ನು ನೋಡಿ ಈ ಪಂಡಿತನಿಗೆ ಆಶ್ಚರ್ಯ ಆಗತ್ತೆ. ಮತ್ತು ಆಗರ್ಭ ಶ್ರೀಮಂತ ಯಾರಿರ್ತಾನೆ, ಆತನ ಸೇವಕರು ತಟ್ಟೆಂತ 2 ಬಕೆಟ್ಗಳಲ್ಲಿ ಹಸಿರು ಬಣ್ಣದ ಪೇಂಟ್ಗಳನ್ನು ತಂದು ಈ ಪಂಡಿತನ ಮೇಲೆ ಎರಚಿಬಿಡ್ತಾರೆ. ಸೊ ಹೀಗೆ ಪಂಡಿತನ ಮೈಯೆಲ್ಲ ಫುಲ್ಲು ಹಸಿರು ಬಣ್ಣವಾಗುತ್ತದೆ. ಸೊ ಆ ನಂತರ ಪಂಡಿತ ಹೀಗೆ ನೋಡ್ತಾನೆ, ನೋಡಿದರೆ ಆ ಸೇವಕರು ಕೂಡ ಹಸಿರು ಬಣ್ಣದಲ್ಲೇ ಇರ್ತಾರೆ. ಸುತ್ತಮುತ್ತ ನೋಡಿದರೂ ಎಲ್ಲ ಕಡೆ ಬರೀ ಹಸಿರು ಬಣ್ಣವೇ ಇರುತ್ತೆ. ಆಗ ಈ ಪಂಡಿತನಿಗೆ ಆಶ್ಚರ್ಯವಾಗುತ್ತೆ. ಆ ನಂತರ ಆ ಶ್ರೀಮಂತ ಬರ್ತಾನೆ. ಯಾವ ಶ್ರೀಮಂತ? ಅದೇ ಕಣ್ಣು ನೋವಿನ ಸಮಸ್ಯೆ ಅಂತ ಹೇಳಿದ್ನಲ್ಲ, ಆ ಶ್ರೀಮಂತ ಬರ್ತಾನೆ. ಆ ಶ್ರೀಮಂತ ಬಂದು ಪಂಡಿತರ ಬಳಿ ಹೇಳ್ತಾರೆ, ನೋಡಿ ಪಂಡಿತರೆ, ನೀವೇ ಹೇಳಿದ್ರಲ್ಲ ಹಸಿರು, ಬರೀ ಬೆಳಿಗ್ಗೆಯಿಂದ ಸಂಜೆವರೆಗೂ ಬರೀ ಹಸಿರು ಬಣ್ಣವನ್ನು ಮಾತ್ರ ನೋಡ್ತಾ ಇರಬೇಕು ಅಂತೇಳಿ. ಅದಕ್ಕೆ ನನ್ನ ವ್ಯವಸ್ಥೆ ನೋಡಿ, ಎಲ್ಲ ಗೋಡೆಗಳನ್ನು, ಎಲ್ಲ ಫ್ಲೋರ್ಗಳನ್ನು, ಎಲ್ಲ ಟೈಲ್ಸ್ಗಳನ್ನು, ಎಲ್ಲ ಬಣ್ಣಗಳನ್ನು ಹಸಿರುಗೊಳಿಸಿದ್ದೀನಿ. ನೋಡಿ, ನಮ್ಮ ಸೇವಕರು ನಿಮ್ಮನ್ನು ಹಸಿರು ಮಾಡಿಬಿಟ್ಟಿದ್ದಾರೆ, ಇದು ಎಂಥ ವಿಶೇಷವಲ್ಲ ಇದು ಅಂತ ಕೇಳ್ತಾರೆ. ಆವಾಗ ಪಂಡಿತರು ಇರ್ತಾರಲ್ಲ, ಅವರು ನಗ್ತಾರೆ, ಅಯ್ಯೋ ಮಂಕೆ, ನಿನ್ನ ಬುದ್ಧಿಗೆ ನಾನು ಏನು ಹೇಳಲಿ, ಇಷ್ಟೆಲ್ಲ ವಸ್ತುಗಳನ್ನು ನೀನು ಹಾನಿಗೊಳಿಸಿದೆಯಲ್ಲ ಹಸಿರು ಬಣ್ಣ ಹಾಕಿ, ಇಷ್ಟೆಲ್ಲ ಹಸಿರು ಬಣ್ಣ ಹಾಕುವುದರ ಬದಲಾಗಿ ನೀನು ಒಂದು ಜೊತೆ ನೀನು ಹಸಿರು ಬಣ್ಣದ ಗ್ಲಾಸ್ ಅಂದರೆ ಕನ್ನಡಕವನ್ನು ಧರಿಸಿದ್ರೆ ಸಾಕಿತ್ತು ಪೆದ್ದ,
ನೀನು ಬೆಳಗ್ಗೆಯಿಂದ ಸಂಜೆವರೆಗೂ ಯಾವ ವಸ್ತುಗಳನ್ನು ನೋಡಿದರೂ ಅದು ಹಸಿರು ಬಣ್ಣವಾಗಿ ಕಾಣಿಸ್ತಾ ಇತ್ತು ಅಲ್ವೇ ಅಂತ ಹೇಳ್ತಾನೆ. ಆಗ ಒಂದು ಕ್ಷಣ ಶ್ರೀಮಂತ ಬೆಚ್ಚಿ ಬೀಳ್ತಾನೆ, ಅಂದರೆ ಯೋಚನೆ ಮಾಡ್ತಾನೆ, ನನ್ನ ಬುದ್ಧಿಗೆ ಯಾಕೆ ಈ ವಿಷಯ ಹೊಳೆಯಲಿಲ್ಲ ಅಂತ. ಸೊ ನಾನು ಮಾತಾಡಲು ಹೊರಟಿರುವ ವಿಷಯವೇ ಇದು. ನಾವು ಜಗತ್ತನ್ನು ಬದಲಾಯಿಸಕ್ಕೆ ಆಗೋದಿಲ್ಲ, ಆದರೆ ನಮ್ಮ ದೃಷ್ಟಿಕೋನವನ್ನು ಬದಲಾಯಿಸ್ಬೋದು. ಸೊ ಈ ಕಥೆಯಲ್ಲಿ ಏನಾಯಿತು ಅಂದರೆ, ಆ ಪಂಡಿತ ಹೇಳಿದ್ದು ಇಷ್ಟೇ, ನಿನ್ನ ದೃಷ್ಟಿಕೋನವನ್ನು ನೀನು ಬದಲಾಯಿಸುವಂತ. ಆದರೆ ಈ ಶ್ರೀಮಂತ ಏನು ಮಾಡ್ತಾನೆ, ತನ್ನೊಳಗಿರುವ ಪ್ರಪಂಚವನ್ನು ಚೇಂಜ್ ಮಾಡಲಿಕ್ಕೆ ಹೊರಡ್ತಾನೆ. ಅಂದರೆ ಆತನ ಮನೆಯನ್ನು ಪೂರ್ತಿ ಹಸಿರು ಬಣ್ಣವಾಗಿ ತಿರುಗಿಸ್ತಾನೆ. ಆದರೆ ಅವನ ದೃಷ್ಟಿಕೋನಕ್ಕೆ ಒಂದು ಹಸಿರು ಬಣ್ಣದ ಕನ್ನಡಕ ತಗೊಳ್ಬೇಕು ಅಂತೇಳಿ ಅವನಿಗೆ ತಿಳಿಯಲಿಲ್ಲ. ಹೀಗೆ ಜಗತ್ತು ಸರಿಯಿಲ್ಲ, ಅವ್ರು ಕೆಟ್ಟವರು ಇವ್ರು ಕೆಟ್ಟವರು ಅಂತ ಮಾತಾಡಿಕೊಳ್ಳೋ ಜನಕ್ಕೆ ನಾಶ್ಯನ ತಿಳಿಸಿಕ್ಕೆ ಇಷ್ಟಪಡ್ತೀನಿ. ಜಗತ್ತು ಸರಿಯಿಲ್ಲ ಅಂತೇಳಿ ನಿಮ್ಮನ್ನು ನೀವು ಕಳೆದುಕೊಳ್ಳಬೇಡಿ, ನಿಮ್ಮ ದೃಷ್ಟಿಕೋನವನ್ನು ನೀವು ಕಳೆದುಕೊಳ್ಳಬೇಡಿ. ನಾವು ಯಾವುದು ಒಳ್ಳೆಯದನ್ನು ನೋಡುತ್ತೀವೋ ಅದು ನಮಗೆ ಒಳ್ಳೆಯದಾಗಿ ಕಾಣಿಸುತ್ತದೆ, ನಾವು ಯಾವುದು ಕೆಟ್ಟದಾಗಿ ನೋಡ್ತೀವೋ ಅದು ನಮಗೆ ಕೆಟ್ಟದಾಗೆ ಕಾಣಿಸುತ್ತೆ. ಸೊ ಎಲ್ಲ ಇರುವುದು ನಮ್ಮ ದೃಷ್ಟಿಕೋನದಲ್ಲಿ ಮಾತ್ರ. ನಮ್ಮ ದೃಷ್ಟಿಕೋನ ಹೇಗೆ ನಾವು ನೋಡ್ತೀವಿ ಒಂದು ವಸ್ತುವನ್ನು, ಆ ವಸ್ತು ನಮಗೆ ಹಾಗೇ ಕಾಣಿಸ್ತದೆ. ಸೊ ನಮ್ಮ ದೃಷ್ಟಿಕೋನವನ್ನು ನಾವು ಸರಿ ಮಾಡಿಕೊಳ್ಳೋಣ. ಮೊದಲು ನಾವು ಸರಿಯಾಗಿದ್ದರೆ ಬೇರೆ ಎಲ್ಲವೂ ಸರಿಯಾಗಿರುತ್ತದೆ, ಪ್ರಪಂಚ ಸರಿಯಾಗಿರುತ್ತೆ ಅಂತ ಹೇಳ್ತಾ ಈ ವಿಷಯವನ್ನು ಇಲ್ಲಿಗೆ ಕೊನೆಗೊಳಿಸ್ತಾ ಇದ್ದೀನಿ. ಧನ್ಯವಾದ.